ದೇವನಹಳ್ಳಿಯಲ್ಲಿ ರೈತರು ಆ ಭೂಮಿ ಕಿತ್ತುಕೊಂಡ ಇದ್ದಾರೆ ಅಂತ ಅವರು ಪ್ರತಿಭಟನೆ ಮಾಡಿದ್ರು ನೀ ಫ್ರೀಡಂ ಪಾರ್ಕ್ ಹೋಗಿ ಪ್ರತಿಭಟನೆ ಮಾಡಿ ಅಂತ ಹೇಳಿ ಅವರ ಮೇಲೆ ಕೇಸ್ ಹಾಕಿದ್ರು ದೇವನಹಳ್ಳಿಯಲ್ಲಿ ಭೂಮಿ ಕಿತ್ತುಕೊಂಡ ಇದ್ದಾರೆ ಫ್ರೀಡಂ ಪಾರ್ಕ್ ಯಾಕೆ ಬರಬೇಕು ಸ್ವಾತಂತ್ರ್ಯ ಉದ್ಯಾನ ಫ್ರೀಡಂ ಪಾರ್ಕ್ ಇಂದ ನಮಗೆ ಫ್ರೀಡಂ ಬೇಕು ಅಂತ ಹೇಳಿ ನಾವು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಹಾಕ್ತಾ ಇದ್ದೀವಿ ಆ ಒತ್ತಾಯ ಹಾಕಲಿಕ್ಕೆ ನಾವು ಒಂದು ಮನವಿ ಬರೆದಿದ್ದೀವಿ ಮುಖ್ಯಮಂತ್ರಿಗಳಿಗೆ ನಾವು ಬೇರೆ ಬೇರೆ ಸಂಘಟನೆಗಳಿಂದ ನಾವು ಒಟ್ಟಿಗೆ ಸೇರಿಬಿಟ್ಟು ನಮ್ಮ ಹೋರಾಟಕ್ಕಾಗಿ ನಮ್ಮ ಹಕ್ಕುಗಳಿಗಂತ ನಾವು ಒಂದು ಒಟ್ಟಿಗೆ ಬಂದಿದ್ದೀವಿ ಇವತ್ತು ನಾವು ಮೆಜೆಸ್ಟಿಕ್ ಅಲ್ಲಿ ಬಂದಿರೋದು ನಾವು ಮುಖ್ಯಮಂತ್ರಿಗೆ ಒಂದು ಪತ್ರ ಕೊಡ್ತಾ ಇದ್ದೀವಿ ಇವಾಗ ನಾವು ನೋಡಬೇಕಂದ್ರೆ ಹೋರಾಟ ಮಾಡಬೇಕಂದ್ರೆ ಬರಿ ಫ್ರೀಡಂ ಪಾರ್ಕ್ ಅಲ್ಲಿ ಮಾತ್ರ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ ಬೆಂಗಳೂರು ಪೊಲೀಸರದು ಒಂದು ಆದೇಶ ಏನಿದೆ ಅಂದ್ರೆ ಬರಿ ಫ್ರೀಡಂ ಪಾರ್ಕ್ ಅಲ್ಲಿ ಮಾತ್ರ ಮಾಡಬೇಕು ಅಂತ ಹೋರಾಟದ ಹಕ್ಕು ಏನಿದೆಯೋ ಅದು ಎಲ್ಲಾದರೂ ಮಾಡಬೇಕಾಗಿರೋ ಎಲ್ಲಿ ಬೇಕಾದರೂ ಮಾಡಬಹುದು ಅಂತ ಒಂದು ಹಕ್ಕು ಇರೋದು ನಮ್ಮ ಸಂವಿಧಾನದ ಹಕ್ಕು ಇರೋದಾದರೂ ಆದರೆ ಈಗ ಬೆಂಗಳೂರು ಪೊಲೀಸ್ ಅವರ ಒಂದು ಆದೇಶದಿಂದ ಎಲ್ಲ ಹೋರಾಟಗಳು ಬರಿ ಫ್ರೀಡಂ ಪಾರ್ಕ್ ಅಲ್ಲಿ ಮಾತ್ರ ಆಗಬೇಕು ಅಂತ ಏನಾಗಿದೆಯೋ ಅದು ನಾವು ಸಂವಿಧಾನದ ವಿರುದ್ಧ ಅಂತ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ಅದು ವಿರುದ್ಧ ಆ ಒಂದು ಪೊಲೀಸ್ ಆರ್ಡರ್ನ ವಾಪಸ್ ತಗೋಬೇಕು ಎಲ್ಲಿ ಬೇಕಾದರೂ ಒಂದು ಹೋರಾಟ ಮಾಡೋಕ್ಕೆ ಹಕ್ಕು ಇರಬೇಕು ಅಂತ ನಾವು ಇವತ್ತು ಮೆಜೆಸ್ಟಿಕ್ಗೆ ಬಂದಿದ್ದೀವಿ ಎಲ್ಲ ಕಡೆಯಿಂದ ಎಲ್ಲ ಜನದಿಂದ ಸಿಗ್ನೇಚರ್ಸ್ ತಗೊಳ್ಳೋಕ್ಕೆ ನಾವು ನೋಡಬೇಕಾಗಿದೆ ದೇವನಹಳ್ಳಿ ರೈತರಿಗೆ ಸಮಸ್ಯೆ ಆದರೆ ಅವ್ರಿಗೂ ಹೋರಾಟ ಮಾಡೋಕ್ಕೆ ಬರೀ ಫ್ರೀಡಂ ಪಾರ್ಕ್ಗೆ ಬನ್ನಿ ಅಂತ ಹೇಳ್ತಾರೆ ಪೌರಕಾರ್ಮಿಕರಿಗೆ ಸಮಸ್ಯೆಗಳಾದರೆ ಅವ್ರು ಬಿ ಬಿ ಎಂ ಪಿಗೆ ಹೋದರೆ ಅಲ್ಲಿ ಹೋರಾಟ ಮಾಡೋಕ್ಕಾಗಲ್ಲ ಫ್ರೀಡಂ ಪಾರ್ಕ್ಗೆ ಹೋಗಿ ಅಂತ ಹೇಳ್ತಾರೆ ಯಾವುದೋ ಒಂದು ಫ್ಯಾಕ್ಟ್ರಿಯಲ್ಲಿ ಏನಾದರೂ ತೊಂದರೆಗಳಾದರೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇರ್ಬೋದು ವೈಟ್ ಫೀಲ್ಡಲ್ಲಿ ಇರ್ಬೋದು ಆ ಫ್ಯಾಕ್ಟ್ರಿ ಹೊರಗಡೆ ನೀವು ಹೋರಾಟ ಮಾಡೋಕ್ಕಾಗಲ್ಲ ಫ್ರೀಡಂ ಪಾರ್ಕ್ಗೆ ಹೋಗಿ ಅಂತ ಹೇಳ್ತಾ ಇದ್ದಾರೆ ಫ್ರೀಡಂ ಪಾರ್ಕಲ್ಲಿ ಹೋದರೆ ವಿಚಾರ ಏನಿದೆಯೋ ಮುಂದೆ ಬರಲ್ಲ ವಿಷಯ ಏನಿದೆಯೋ ಮುಂದೆ ಬರಲ್ಲ ಅದು ಒಂಥರ ಎಲ್ಲ ಯಾರ್ಯಾರು ಹೋರಾಟ ಮಾಡಬೇಕಾಗಿದೆಯೋ ಯಾರ್ಯಾರು ಅವ್ರ ತೊಂದರೆಗಳು ಹೇಳಬೇಕಾಗಿದೆಯೋ ಅವ್ರನ್ನ ಒಂದು ಕಡೆ ಕೂಡಾಗಿರೋ ಥರ ಆಗಿಬಿಟ್ಟಿದೆ ಅದಕ್ಕೆ ನಮಗೆ ಈ ಥರ ಒಂದು ಫ್ರೀಡಂ ಪಾರ್ಕ್ ಅಂತ ನಮ್ಮ ಫ್ರೀಡಂ ಪಾರ್ಕಿಂದ ಒಂದು ಫ್ರೀಡಂ ಬೇಕು ನಮಗೆ ಎಲ್ಲಿ ಬೇಕಾದರೂ ನಮಗೆ ಎಲ್ಲಿ ತೊಂದರೆಗಳಿದೆಯೋ ಅಲ್ಲಿ ಹೋರಾಟ ಮಾಡೋಕ್ಕೆ ಹಾಕಿರಬೇಕು ಈ ಬೆಂಗಳೂರು ಪೊಲೀಸ್ ಅವರು ಏನು ಆದೇಶ ಮಾಡಿದ್ದಾರೆ ಅದು ವಾಪಸ್ ತಗೋಬೇಕು ಮತ್ತು ಅಲ್ಲಿ ಬೇರೆ ಬೇರೆ ಕಡೆ ಜಾಗ ಬೇರೆ ಬೇರೆ ಕಡೆಯಲ್ಲಿ ನಾವು ಹೋರಾಟ ಮಾಡಿದರೆ ನಮ್ಮ ಮೇಲೆ ಕೇಸ್ಗಳಾಗ್ತಾಯಿದ್ರೆ ಆ ಎಲ್ಲ ಕೇಸ್ಗಳು ವಾಪಸ್ ತಗೋಬೇಕು ಅಂತ ನಾವು ಹೇಳ್ದ ನಾವು ಮುಖ್ಯಮಂತ್ರಿ ಅವ್ರಿಗೆ ಒಂದು ಪತ್ರ ಕೊಡ್ತಾ ಇದ್ದೀವಿ ಆ ಪತ್ರದಲ್ಲಿ ನಾವು ಸರ್ಕಾರಕ್ಕೆ ಹೇಳ್ಕೊಳ್ಳೋದು ಏನಂದರೆ ಹೋರಾಟದ ಹಕ್ಕು ನಮ್ಮ ಹಕ್ಕು ಸ್ವಾತಂತ್ರ್ಯ ನಮಗೆ ಬಂದಿರೋದು ಹೋರಾಟಗಳಿಂದ ನಮ್ಗೆ ಯಾವುದಾದ್ರೂ ಒಂದು ಹಕ್ಕು ಇವತ್ತು ಇದೆ ಅಂದರೆ ಹೋರಾಟಗಳಿಂದ ಆ ಹೋರಾಟದ ಹಕ್ಕನ್ನ ನಾವು ಉಲ್ಲಂಘನೆ ಏನಾಗ್ತಾ ಇದೆಯೋ ಅದನ್ನ ತಕ್ಷಣ ನಿಲ್ಲಿಸ್ಬೇಕು ಸಂವಿಧಾನ ಹಕ್ಕುಗಳನ್ನ ನಾವು ರಕ್ಷಣೆ ಮಾಡಿ ಎಲ್ಲಿ ಬೇಕಾದರೂ ಹೋರಾಟ ಮಾಡೋಕ್ಕೆ ಹಕ್ಕುಗಳು ಸಿಗಬೇಕು ನಮಸ್ಕಾರ ನನ್ನ ಹೆಸರು ಹೇಮಂತ್ ಅಂತ ನಿಮಗೆ ಗೊತ್ತಿರ್ಬೋದು ಇವತ್ತು ಕಾರ್ಮಿಕರು ರೈತರಿಗೆ ಉಳಿಗಾಲ ಇಲ್ಲ ಏನೇ ನಾವು ಹೋರಾಟ ಮಾಡಿದ್ರು ಫ್ರೀಡಂ ಪಾರ್ಕಲ್ಲಿ ಹೋರಾಟ ಮಾಡಬೇಕು ಅಂತ ಹೇಳ್ತಾರೆ ಇವತ್ತು ಎಕ್ಸಾಂಪಲ್ ನೀವು ತಗೋಬೋದು ಒಬ್ಬ ರೈತಿಂಗೇನೋ ಕಷ್ಟ ಆದರೆ ರೈತರದು ಇವತ್ತು ದೇವನಹಳ್ಳಿಯಲ್ಲಿ ಭೂಮಿನ ತೊಗೊಂಡಿದ್ದಾರೆ ಅದ್ರದ್ದು ಬಗ್ಗೆ ಹೋರಾಟ ಮಾಡೋಕ್ಕೊಂದು ಫ್ರೀಡಂ ಪಾರ್ಕಲ್ಲಿ ಬಂದು ಹೋರಾಟ ಮಾಡಬೇಕು ಅಂತಾರೆ ರೈತ ಇರೋದು ದೇವನಹಳ್ಳಿಯಲ್ಲಿ ದೇವನಹಳ್ಳಿಯಿಂದ ಫ್ರೀಡಂ ಪಾರ್ಕಿಗೆ ಬಂದರೆ ಯಾರು ನೋಡ್ತಾರೆ ಇವತ್ತು ಕಾರ್ಮಿಕರು ಪೌರ ಕಾರ್ಮಿಕರು ಇರ್ಬೋದು ಇಲ್ಲ ಇಂಡಸ್ಟ್ರಿಯಲ್ಲಿ ಇರೋವಂಥ ಕಾರ್ಮಿಕರು ಕೆಲಸ ಮಾಡ್ತಿರೋ ಇರ್ಬೋದು ಅವ್ರ ಕೆಲಸದಿಂದ ವಜಾ ಮಾಡಿದ್ರೆ ಆ ಕೆಲಸದ ಕಾರ್ಖಾನೆ ಎದುರುಗಡೆ ನಾವು ಹೋರಾಟ ಮಾಡೋದು ಬಿಟ್ಟು ಫ್ರೀಡಂ ಪಾರ್ಕಲ್ಲಿ ಬಂದು ಹೋರಾಟ ಮಾಡಿದ್ರೆ ಯಾವ ನ್ಯಾಯ ಯಾರು ನಮ್ಮ ನ್ಯಾಯ ಕೊಡಿಸ್ತಾರೆ ಫ್ರೀಡಂ ಪಾರ್ಕ್ ಮಾಡೋಣ ಫ್ರೀಡಂ ಪಾರ್ಕಲ್ಲಿ ಮಾಡೋದು ಬೇಡ ಅಂತ ಹೇಳೋದು ಬೇಡ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದಾಗ ಫ್ರೀಡಂ ಪಾರ್ಕಲ್ಲಿ ನಾವು ಮಾಡೋಣ ಚಿಕ್ಕ ಸಣ್ಣ ಪುಟ್ಟ ನಮಗೆ ತೊಂದರೆಗಳಾದಾಗ ನಮ್ಮ ಕಾರ್ಖಾನೆ ಎದುರುಗಡೆ ನಮಗೆ ಹೋರಾಟ ಮಾಡಲಿಕ್ಕೆ ನಮಗೆ ಹಕ್ಕುಗಳನ್ನ ಕೊಡಬೇಕು ಇವತ್ತು ನಾವು ಕಾರ್ಮಿಕರು ಮತ್ತು ರೈತರು ತುಂಬ ಶೋಷಣೆಗೆ ಒಳಪಟ್ಟಿದ್ದೇವೆ ಅದರಿಂದ ನಾವು ನಮ್ಮ ಸಿ ಎಂ ಸಿದ್ದರಾಮಯ್ಯವರಲ್ಲಿ ಮನವಿ ಮಾಡೋದಿಷ್ಟೇ ಮೊದಲನೇದಾಗಿ ನಮಗೆ ನಮ್ಮ ಹೋರಾಟ ಮಾಡುವ ಹಕ್ಕುವನ್ನು ಕೊಡಬೇಕು ಜೊತೆಗೆ ಇದು ಇಲ್ಲಿವರೆಗೂ ಯಾವ್ಯಾವ ಹೋರಾಟ ಮಾಡಿದಾರೆ ಅವ್ರ ಮೇಲೆ ಏನೇನು ಕೇಸ್ ಹಾಕಿದಾರೋ ದಯವಿಟ್ಟು ಆ ಕೇಸ್ಗಳನ್ನೆಲ್ಲ ವಾಪಸ್ ತೊಗೋಬೇಕು ಅವ್ರನ್ನ ನಿರ್ಗಮನ ಮಾಡಬೇಕು ಅಂಥೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ ಅದಕ್ಕೋಸ್ಕರ ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಒಂದು ಸೈನ್ ಪಿಟಿಷನ್ ಸಹ ಮಾಡಿದ್ದೀವಿ ಇದು ಸ್ಕ್ಯಾನ್ ಮಾಡಿದ್ರೆ ಇದು ಡೈರೆಕ್ಟ್ ನಮ್ಮ ಸಿ ಎಮ್ ಸಿದ್ದರಾಮಯ್ಯ ಸರ್ ಅವರಿಗೆ ತಲುಪುತ್ತೆ ಇದು ಎಷ್ಟು ಮಟ್ಟಲ್ಲಿ ಆಗುತ್ತೋ ಅಷ್ಟು ಮಟ್ಟಲ್ಲಿ ನಾವು ಜನಗೆ ಜಾಗೃತಿ ಮೂಡಿಸಿ ನಾವು ಅವರಿಗೆ ಮನವಿ ಮಾಡ್ತಾ ಇದ್ದೀವಿ